ರಾಶಿ ನಿನ್ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಬಿಟ್ಲಾ? ವಾಟ್ ಬ್ರಹ್ಮಾಸ್ತ್ರ? ಸೈಲೆಂಟ್ ಟ್ರೀಟ್ಮೆಂಟ್? ಹೂ ಕೊಡೋ ಹೆಂಡತಿರ್ ಯೂಸ್ ಮಾಡೋ ತುಂಬಾ ಪವರ್ಫುಲ್ ವೆಪನ್. ಟಾಪ್ ಇಟ್ ಚಿಕ್ಕಪ್ಪ, ಐ ಡೋಂಟ್ ಕೇರ್. ಮೋರ್ ಓವರ್ ವೆಪನ್ ಯೂಸ್ ಮಾಡೋಂಥದ್ದು ನಾನೇನು ಮಾಡೇ ಇಲ್ಲ. ಸುಮ್ಮನೆ ಮಾತ್ಬಿಟ್ಟಿದ್ದಾಳೆ, ಕೇಳಕ್ಕೆ ಹೋದ್ರೆ ಏನೂ ರಿಪ್ಲೈಯೂ ಇಲ್ಲ. ಮಾತಾಡ್ಸಕ್ಕೆ ಟ್ರೈ ಮಾಡಿದೆ, ನೋ ಯೂಸ್. ಸುಮ್ಮನೆ ಟಾರ್ಚರ್ ಕೊಡ್ತಾಳೆ. ಟ್ರಿಪ್ಪಿಗೆ ಹೋಗಿ ಬಂದಾಗಿಂದ ಹೀಗೆ ಇದ್ದಾಳೆ. ಮಾತಾಡದೆ ಇದ್ರೆ ಹೋಗಲಿ, ರೀಸನ್ ಆದರೂ ಇರಬೇಕಲ್ಲ. ನನಗೇನಿಲ್ಲ, ಐ ಡೋಂಟ್ ಕೇರ್. ಅಲ್ವೋ ಮಿಥುನ್, ಐ ಡೋಂಟ್ ಕೇರ್ ಅಂತಾನೆ ರಾಶಿ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇದೀಯಾ? ಬೇಡ ಬೇಡ ಅಂತ ಓಡಿದ್ರು ಹೆಂಡತಿ ಮಾತಾಡ್ಲಿಲ್ಲ ಅಂದ್ರೆ ನೆಮ್ಮದಿಯಾಗಿರಕ್ ಸಾಧ್ಯನೇ ಇಲ್ಲ ಕಣೋ. ಕವಿತಾ, ಆಫೀಸಲ್ಲಿ ಏನೇನು ಆಗ್ತಿದೆ ಅಂತ ತಿಳ್ಕೊಳ್ಳೋಕೆ ನನಗೆ ಸುಮಾರು ಟೈಮ್ ಬೇಕಾಗುತ್ತೆ. ಆ ಯು ಎಸ್ ಪ್ರಾಜೆಕ್ಟ್ ಏನಾಯ್ತು? ಅದು ಓಕೆ ಆಗಿ ಲಾಂಚ್ ಕೂಡ ಆಗೋಯ್ತೆ ಅಕ್ಕ. ನಾನಿವಾಗ ಅಪ್ಪಿ ನೋಡಿಸ್ಬೇಕು. ನಾನು ಅಪ್ಪಿ ಓಡಿಸೋದೇನಾದ್ರೂ ಅತ್ತೆ ಗೊತ್ತಾದ್ರೆ ಅವ್ರು ಖಂಡಿತ ಬೇಜಾರು ಮಾಡ್ಕೋತಾರೆ. ಆದ್ರೆ ನಾನು ಏನ್ ಮಾಡ್ಲಿ? ಏನಾದ್ರೂ ಆಗ್ಲಿ ನಾನು ಮೊದ್ಲು ಹೊರಡ್ಬೇಕು. ಅತ್ತೆ, ಟೈಮ್ ಟೈಮಿಗೆ ಸರಿಯಾಗಿ ಊಟ ತಿಂಡಿ ಮಾಡಿ, ಹುಷಾರು. ಸರಿಮ್ಮ. ರಾಶಿ ಅಕ್ಕ, ಎಲ್ಲಿ ಗೊತ್ತಿದ್ದೀರಾ? ಅತ್ತೆ, ಅದು ನನಗ್ ಬೇರೇನೋ. ನೋಡು, ಯಾವ ನೆಪನೂ ನಡೆಯಲ್ಲ. ಗೋವಿಂದ ಹೇಳ್ದಾಗ್ ಮಾಡು ಅಷ್ಟೆ. ಗಿರಿಜಮ್ಮ ಅವರು ಡಿಫಿಕಲ್ಟ್ ಟಾಸ್ಕ್ ಕೊಟ್ಬಿಟ್ಟವ್ರೆ. ಈ ಎಣ್ಣೆನು ಸಾಸ್ವೆನು ಜೊತೆಗೆ ಇಟ್ಬಿಟ್ಟು ನಡ್ಕ ಗೋವಿಂದ. ಅದವ್ರೆ, ಅದ್ ಎಲ್ಲೆಲ್ಲಿ ಸಿಡಿಯುತ್ತೋ, ಹೆಂಗೆಂಗ್ ಸಿಡಿಯುತ್ತೋ. ದೇವ್ರೇ ಕಬ್ಬಾಳಮ್ಮ, ನೀನೇ ಕಾಪಾಡ್ಬೇಕು ನನ್ಗೆ. ರಾಶಿ ಅಕ್ಕ, ರಾಶಿ ಅಕ್ಕ. ಇವತ್ತು ಈ ಫುಲ್ ಮನೆ ಜವಾಬ್ದಾರಿ ನಂದೇ. ಕೂತ್ಕೊಳ್ಳಿ, ಓದ್ಕೊಳ್ಳಿ. ಗೋವಿಂದಣ್ಣ, ಈ ಮನೇಲಿ ನನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿರೋದು ಅಂದ್ರೆ ನೀವ್ ಒಬ್ರೇ ಗೋವಿಂದಣ್ಣ. ರಾಶಿ ಅಕ್ಕ, ಬೆಣ್ಣೆ ಹಚ್ಚೋ ಕಾರ್ಯಕ್ರಮ ಏನು ಬೇಕಾಗಿಲ್ಲ, ಜಸ್ಟ್ ರೀಡ್. ಯಾವತ್ತು ಬೇಜಾರಲ್ಲಿ ಹತ್ತಿದ್ದೇ ಇಲ್ಲ. ಆದ್ರೆ ಇತ್ತೀಚೆಗೆ ನೋಡು, ನಿನ್ನ ಓಡಿಸ್ಬೇಕಾದ್ರೆ ನಿನಗೊಬ್ಬ ಗಿಲ್ಟ್ ಕಾಡುತ್ತೆ. ನಾನ್ ತಪ್ಪು ಮಾಡ್ತಿದ್ದೀನೇನೋ, ಆದ್ರೆ ನಾನ್ ಏನ್ ಮಾಡ್ಲಿ? ಅಮ್ಮನ ಮನೆಗೋಸ್ಕರ ನಾನು ಇದನ್ನೆಲ್ಲ ಮಾಡ್ಲೇಬೇಕು. ಪಾಪ, ಅವ್ರಿಗೂ ನಾನ್ ಬಿಟ್ರೆ ಇನ್ ಯಾರಿದ್ದಾರೆ ಹೇಳು? ಯಾರಿಗ ಅರ್ಥ ಆಗದೆ ಇದ್ರು ನಿನ್ಗೆ ಅರ್ಥ ಆಗುತ್ತೆ ಅಲ್ವೇನು? ಅತ್ತೆ, ಆಫೀಸಿಗೆ ರೀಚ್ ಆದ್ರಾ? ಇಲ್ಲಮ್ಮ, ಇನ್ನು ಹೋಗ್ತಾ ಇದ್ದೀನಿ. ಗೋವಿಂದ ಎಲ್ಲ ಹೇಳಿದ್ನ, ಏನ್ ಕೆಲ್ಸ ಏನ್ ಮಾಡ್ಬೇಕು ಅಂತೆಲ್ಲ. ಹೂ ಅತ್ತೆ, ನೋಡು ರಾಶಿ, ಸ್ಟೂಡೆಂಟ್ ಲೈಫು ತುಂಬಾ ಇಂಪಾರ್ಟೆಂಟು. ಕಲಿಯೋ ಟೈಮಲ್ಲಿ ಕಲ್ತ್ಬಿಡ್ಬೇಕು, ಆಮೇಲೆ ಓದ್ತೀನಿ ಅಂದ್ರೆ ಅದಾಗೋದೇ ಇಲ್ಲ. ಗೊತ್ತಾಯ್ತಾ? ನಾವ್ ಯಾರಾದ್ರೂ ಮನೇಲಿ ಇದ್ರೆ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇರ್ತಾರೆ, ಅದಕ್ಕೆ ನೀವ್ ಮನೇಲೆ ಇರ್ಬೇಕಾಗಿತ್ತು. ತಪ್ಪು ಕವಿತಾ, ಅವರಿಬ್ರ ಜಗಳದಲ್ಲಿ ನಾವ್ ಇಂಟರ್ಫಿಯರ್ ಆಗ್ಬಾರ್ದು. ಅವರೇ ಹೇಗಾದ್ರೂ ಮಾಡಿ ಅದನ್ನ ಸರಿ ಮಾಡ್ಕೋತಾರೆ. ಜಗಳ ಮಾಡಿನೇ ಅರ್ಥ ಮಾಡ್ಕೋಬೇಕಾಗತ್ತ ಅವ್ರು. ಅಕ್ಕ, ಜಗಳ ಮಾಡಿದ್ರೆ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ ಹೊರತು ಒಂದಾಗಲ್ಲ ಅಕ್ಕ. ಒಬ್ಬೊಬ್ಬರದು ಒಂದೊಂದು ರೀತಿ ಕವಿತಾ.
ಕೆಲವರು ಕ್ಲೋಸ್ ಆದ್ಮೇಲೆ ಜಗಳ ಆಡ್ತಾರೆ, ಇನ್ ಕೆಲವರು ಜಗಳ ಮಾಡ್ತಾ ಮಾಡ್ತಾನೆ ಕ್ಲೋಸ್ ಆಗ್ತಾರೆ. ಮಿಥುನ್ ರಾಶಿದು ಎರಡನೇ ಕ್ಯಾಟಗರಿ. ಒಂದಲ್ಲ ಒಂದಿನ ಅವರಿಬ್ರಿಗೂ ಅವ್ರ ರಿಲೇಶನ್ಶಿಪ್ ಇಂಪಾರ್ಟೆನ್ಸ್ ಗೊತ್ತಾಗತ್ತೆ. ಅವ್ರ ಜಗಳನೇ ಅವ್ರನ್ನ ಒಂದ್ ಮಾಡುತ್ತೆ. ಆ ಕಾನ್ಫಿಡೆನ್ಸ್ ನನಗಿದೆ ಕವಿತಾ. ನೋಡ್ತಾ ಇರು ಕವಿತಾ, ಮಿಥುನ್ ರಾಶಿ ಜಗಳ ತುಂಬಾ ದಿನ ನಡೆಯಲ್ಲ. ಅದ್ಯಾವ ಮುಹೂರ್ತದಲ್ಲಿ ಆ ಹುಡುಗಿ ನಮ್ಮ ಮನೆ ಕಾಲಿಟ್ಲೋ ಏನೋ. ತುಂಬಾ ಒಳ್ಳೆ ಹುಡುಗಿ, ಒಂದೇ ಒಂದು ಕೆಟ್ಟ ಗುಣ ಇಲ್ಲ. ಹೇಗಿದ್ಲು ನೋಡು ರಾಶಿ, ಈಗ ಮನೆ ರೀತಿ ನೀತಿ ಎಲ್ಲ ಕಲ್ತ್ಕೊಂಡು ಹೇಗಾಗಿದ್ದಾಳೆ ನೋಡು. ಅವಳು ಮಿಥುನ್ನ ಸರಿ ಮಾಡೇ ಮಾಡ್ತಾಳೆ ಅನ್ನೋ ಕಾನ್ಫಿಡೆನ್ಸು ನನಗಿದೆ ಕವಿತಾ. ಹೌದಕ್ಕ, ತುಂಬಾ ಸುಧಾರಿಸಿದ. ಅವಳು ನನಗೋಸ್ಕರ ಏನೇನು ಮಾಡಿದ್ಲು ನೋಡು ಕವಿತಾ. ಬಾಡಿಗೆಗೆ ಅಪ್ಪಿನ ಓಡಿಸೋದು ಬಿಟ್ಲು, ಹೇಗೆಗೋ ರೆಡಿ ಆಗ್ತಾ ಇದ್ಲು. ಆದರೆ ಈಗ ಎಷ್ಟು ನೀಟಾಗಿ ಸೀರೆ ಉಟ್ಕೋತಾಳೆ ನೋಡಿದ್ಯಾ. ಆದರೆ ಇದರಿಂದ ಅವಳು ಒಳ್ಳೆ ಸೊಸೆ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ ಅಲ್ವಾ ಅಕ್ಕ? ಅದಕ್ಕೆ ಕಾರಣ ಏನು ಗೊತ್ತಾ ಕವಿತಾ? ಅವಳು ನನ್ನನ್ನು ಅವಳ ಹೆತ್ತ ತಾಯಿಯಷ್ಟೇ ಪ್ರೀತಿ ಮಾಡ್ತಾಳೆ, ಅಷ್ಟೇ ಗೌರವ ಕೊಡ್ತಾಳೆ. ನನಗೆ ಗೊತ್ತು ನಮ್ಮ ರಾಶಿ ನನಗೆ ಯಾವತ್ತೂ ನೋವು ಮಾಡಲ್ಲ ಅಂತ. ಆದರೆ ಎಲ್ರಿಗೂ ಅವರೇ ಫಸ್ಟ್ ಹೋಗ್ಬೇಕು ಅಂತ, ಅದಕ್ಕೆ ಹೀಗಾಗತ್ತೆ. ನಾನು ನಿಮ್ಮ ಲೈಫ್ ಬಗ್ಗೆ ಹೇಳ್ತಾ ಇದ್ರೆ ನೀವು ಲೈನ್ ಬಗ್ಗೆ ಹೇಳ್ತಿದ್ದೀರಾ? ಕವಿತಾ, ರೋಡ್ ನೋಡ್ಕೊಂಡು ಓಡಿಸು. ಸರಿ ಅಕ್ಕ. ಅಕ್ಕ, ಆ ಶಂಕರ್ ನಾಗ್ ಫೋಟೋ ನೋಡಿ, ಅದ್ ನಮ್ ರಾಶಿ ಆಟೋ ತರ ಇಲ್ಲ? ನೀವು ನಮ್ ಸೇಲ್ಸ್ ಪಾರ್ಟ್ನರ್ ಆಗಿ ನಮ್ ಪ್ರಾಡಕ್ಟ್ ನ ಸೆಲ್ ಮಾಡ್ಬೇಕು, ಹೊಸ ಬಿಸ್ನೆಸ್ ನ ತಂದ್ಕೊಡೋದು ನಿಮ್ ಜವಾಬ್ದಾರಿ. ಬಟ್ ಐ ಡೋಂಟ್ ಸೀ ದಟ್ ಹ್ಯಾಪನಿಂಗ್. ಯಾಕೆ? ಅದು ಅಲ್ಲದೆ ಯು ಎಸ್ ಕ್ಲೈಂಟ್ಸ್ ಒಬ್ಬರನ್ನ ಕರ್ಕೊಂಬರ್ತೀನಿ ಅಂತ ಹೇಳಿದ್ರಿ, ಅದೇನಾಯ್ತು? ಅದಿನ್ನೂ ಏನೂ ಆಗಿಲ್ಲ, ಅಲ್ಲೇ ಇದೆ. ಸಿ ಮಿಥುನ್, ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ, ಬಟ್ ನಮ್ಮ ಪ್ರಾಡಕ್ಟ್ ತಗೊಳ್ಳೋರು ಯಾರೂ ಇಲ್ಲ. ಕಾರಣ ಪ್ರಾಡಕ್ಟಾ ಅಥವಾ ಪ್ಲಾನ್ ಚೆನ್ನಾಗಿಲ್ಲ? ಸಮಸ್ಯೆ ಅದಲ್ಲ, ಈ ಐಡಿಯಾ ಚೆನ್ನಾಗಿಲ್ಲ. ವೈ ಮಿಥುನ್, ಆ್ಯಕ್ಚುಲಿ ಈ ಐಡಿಯಾ ನಿಮ್ಮದೇ ತಾನೆ. ನೀವು ತಾನೆ ಹೇಳಿದ್ದು ತುಂಬ ಒತ್ತಾಯ ಮಾಡಬೇಡಿ, ಇಷ್ಟ ಇದ್ರೆ ಅವರೇ ಬರ್ತಾರೆ ಅಂತ. ಒತ್ತಾಯ ಮಾಡಬೇಡಿ ಅಂತ ಹೇಳಿದೆ, ನೆಗ್ಲೆಕ್ಟ್ ಮಾಡಿ ಅಂತ ನಾನು ಹೇಳಿಲ್ಲ. ಹಾಂ, ಎರಡು ಒಂದೇ, ನಾವು ಅವ್ರನ್ನ ನೆಗ್ಲೆಕ್ಟ್ ಮಾಡಬೇಕು ಅದೇ ಸರಿ. ಹೌದಲ್ವಾ, ಇದು ರಾಶಿ ಇದೆ ಆಟೋ ಓದ್ಕೊ ಅಂದ್ರೆ ಇಲ್ಲೇನ್ ಮಾಡ್ತಾ ಇದ್ದಾಳೆ ಇವಳು? ಆಟೋ ಓಡಿಸಲ್ಲ ಅಂತ ನಿಮ್ಮ ಹತ್ರ ಪ್ರಾಮಿಸ್ ಮಾಡಿದ್ಲು ಅಲ್ವಾ? ಮತ್ತೆ ಅವಳು ಯಾಕೆ ಆಟೋ ಓಡಿಸ್ತಾ ಇದ್ದಾಳೆ? ಇಲ್ಲ, ನನ್ ಸೊಸೆ ಹಾಗೆ ಮಾಡೋಕೆ ಸಾಧ್ಯನೇ ಇಲ್ಲ. ಸಾರಿ ಟು ಸೇ ದಿಸ್ ಅಕ್ಕ, ಅಲ್ಲಿ ನೋಡಿ, ಅದ್ ರಾಶಿನೇ ಆಟೋ ಓಡಿಸ್ತಾ ಇರೋದು, ಹಿಂದೆ ಯಾರೋ ಕುತ್ಕೊಂಡಿದ್ದಾರೆ. ಅಲ್ಲಿಗೆ ನಿಮ್ ಮಾತ್ ಮೀರಿ ಅವಳು ಆಟೋ ಓಡಿಸ್ತಿದ್ದಾಳೆ ಅಂತ ಆಯ್ತು. ಮಿಥುನ್, ಕಾಮ್ ಡೌನ್. ಎಲ್ರು ಮಾಡೋದನ್ನ ನಾವು ಮಾಡ್ತಿರೋದು, ಅದಕ್ಕೆ ಈ ತರ ರಿಯಾಕ್ಟ್ ಮಾಡೋ ಅಗತ್ಯ ಇಲ್ಲ. ಮಿಥುನ್, ಅವ್ರು ಏನ್ ಹೇಳ್ತಿದಾರೆ ಸ್ವಲ್ಪ ಕೇಳು. ಏನು ಬೇಡ ಚಿಕ್ಕಪ್ಪ, ಬೇಡ ಅಂದ್ರೆ ಒಂದೇ ಸಲ ಬಿಟ್ಬಿಡ್ಬೇಕು. ನೆಗ್ಲೆಕ್ಟ್ ಯಾಕೆ ಮಾಡ್ಬೇಕು, ಹಿಂಸೆ ಯಾಕೆ ಕೊಡ್ಬೇಕು? ವಾಟ್ ಆರ್ ಯು ಟಾಕಿಂಗ್ ಅಬೌಟ್ ಮಿಥುನ್?
ಮಿಥುನ್, ನೀವು ನಿಮ್ಮ ಲಿಮಿಟ್ ಮೀರಿ ಮಾತಾಡ್ತಾ ಇದ್ದೀರಿ.